ನಮ್ಮ ಮಾನ್ಯ ಉಸ್ತುವಾರಿ ಸಚಿವರು ಆದಂಥ ಸಂತೋಷ್ ಲಾಡ್ಕರ್ ಸಭೆಯನ್ನು ಕರೆದಿದ್ದರು. ಯಾಕಂತಂದರೆ ಇವತ್ತು ಮುನೋ ರೈಲು LRT ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹಲವಾರು ಸಂಘಟನೆಯವರಿಗೆ ಮತ್ತು ಹಲವಾರು ಧಾರವಾಡದಾಗ ಪ್ರಮುಖರಿಗೆ ಮೀಟಿಂಗನ್ನು ಕರೆದಿದ್ದರು. ಇವತ್ತು ಆ ಸಭೆಯಲ್ಲಿ ಭಾಳ ಎಲ್ಲರೂ ಕೂಡ ಕುಲಂಕುಶವಾಗಿ ಚರ್ಚೆಯನ್ನಾಯಿತು. ಆ ಚರ್ಚೆ ಆದರೆ ಫಸ್ಟ್ ಬಂದಿದ್ದೇ BRTS. ಆ ಮುನೋ ರೈಲನ್ನು ಏನು ಇವತ್ತು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಸಾರ್ವಜನಿಕರು ಎಲ್ಲರದು ಅದು ಒಪ್ಪಿಗೆ ಆದರೆ ಮುಂದೆ ಅದಕ್ಕೆ ಸರ್ಕಾರಕ್ಕೆ ಸಬ್ಮಿಟ್ ಮಾಡೋಣ, ಇಲ್ಲ ಅಂದರೆ ಬೇಡ ಅನ್ನೋದು ಒಂದು ನಿನ್ನೆ ವ್ಯಕ್ತ ಮಾಡಿದ್ದಾರೆ. ಅದಕ್ಕೆ ಇವತ್ತು ನಾನು ತಮ್ಮ ಮುಖಾಂತರ ಹೇಳಿಕ್ಕೆ ಇಚ್ಛೆ ಪಡೋದೇನಂತಂದ್ರೆ ಇವತ್ತು ಅದು ಮುಂದೆ 2028 ಇಂಪ್ಲಿಮೆಂಟ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಬಟ್ 2028 ಮಾಡಿರಿ, ನಮಗೇನು ಅಭ್ಯಂತರ ಇಲ್ಲ. ಬಟ್ ಆದರೆ ಇವತ್ತಿನ ಏನು ನಮ್ಮ ಸಮಸ್ಯೆ ಇದೆಯಲ್ಲ, ಯಾಕಂತಂದರೆ ಇನ್ನು 4 ವರ್ಷದ ಬಿಟ್ಟು ಇನ್ನೂ ಏನಾಗ್ತಿತ್ತು ಗೊತ್ತಿಲ್ಲ. ಅದಕ್ಕೆ ಇವತ್ತು ನಮ್ಮ ಸಾರ್ವಜನಿಕರಿಗೆ ಈ BRTSದಿಂದ ಬಹಳ ತೊಂದರೆ ಆಗಾಗದ. ಯಾಕಂತಂದ್ರೆ ತಾವು ಗಮನಿಸ್ದಂಗೆ ಇವತ್ತು ನಮ್ಮ ಸಾವಿರಾರು ವೆಹಿಕಲ್ ನಮ್ಮ ಈ ಸಾರ್ವಜನಿಕ ರೋಡ್ದಾಗ ಇರ್ತೈತಿ, BRTS ರೋಡ್ದಲ್ಲಿ ಪೂರ್ತಿ ಖಾಲಿನೇ ಇರ್ತೈತಿ. ಹೀಗಾಗಿ ಇವತ್ತು ಆ ಖಾಲಿ ಇರೋದ್ರಾಗ ನಮ್ಮ ಸಿಟಿ ಅಂದರೆ ನಗರ ಏನು ಸಿಟಿ ದಾಟೋ ತನಕ ನವಲೂರು ಬ್ರಿಡ್ಜ್ವರೆಗೆ ಸುಭಾಷ್ ರೋಡ್ನಿಂದ ನಮ್ಮ ಈ ಜುಬ್ಲಿ ಸರ್ಕಲ್ದಿಂದ ನವಲೂರು ಬ್ರಿಡ್ಜ್ ಮಠ ಮತ್ತು ಉಣಕಲ್ ಕೆರೆಯಿಂದ ರೆಸ್ಟೋರೆಂಟ್ ಹೋಟೆಲ್ನಿಂದ ನಮ್ಮ ಹೊಸೂರು ಸರ್ಕಲ್ವರೆಗೂ ಇವತ್ತು ಮಿಕ್ಸ್ ಟ್ರಾಫಿಕ್ ಅಂದರೆ ಸಿಟಿ ದಾಟೋ ತನಕ ಮಿಕ್ಸ್ ಟ್ರಾಫಿಕ್ ಬಿಟ್ಟರೆ ನಮ್ಮ ಏನಿಲ್ಲಿ ಭಾಳ ಏನು ರಶ್ ಆಗ್ತೈತಿ, ಟ್ರಾಫಿಕ್ ಜಾಸ್ತಿ ಆಗ್ತೈತಿ. ಅದೆಲ್ಲ ಇವತ್ತು ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಐತಿ. ಇವತ್ತು ತಮ್ಮ ಮುಖಾಂತರ ಇನ್ನೊಂದು ಮಾತು ನನಗೊಂದು ಅನಿಸಿಕೆಯನ್ನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ಏನು ಈ ಮನೋರು ಇಲ್ಲೋ ಅದು ಇದು, ಯಾಕಂತಂದರೆ ಚಿಗರಿ ವೆಹಿಕಲ್ಲಿಗೆ ಇವತ್ತು ತರ್ಬೇಕಂತಂದ್ರೆ 1000 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಇವತ್ತು ಹಾಕಿದ್ದಾರೆ. ಯಾಕಂತಂದರೆ ಈಗ ಸುಮಾರು 6-7 ವರ್ಷ ಆಗಿರ್ಬೋದು ಈಗ ಚಿಗರಿ ಬಸ್ಗಳು. ಅದಕ್ಕೆ ಇವತ್ತು ಇಷ್ಟೆಲ್ಲ ನಮ್ಮ ಸರ್ಕಾರಕ್ಕೆ 1000 ಕೋಟಿ ರೂಪಾಯಿಯನ್ನು ಹೊಣೆ ಮಾಡೋದಕ್ಕೆ ಅರ್ಥ ಇಲ್ಲ. ಯಾಕಂತಂದರೆ ಇವತ್ತು ಸರ್ಕಾರದ ದುಡ್ಡು ನಮ್ಮೆಲ್ಲ ಸಾರ್ವಜನಿಕರ ದುಡ್ಡು, ನಮ್ಮ ತೆರಿಗೆಯ ಹಣದಿಂದ ಇವತ್ತು ಅಲ್ಲಿ ಆ ಅಮೌಂಟ್ ಸರ್ಕಾರ ಇವತ್ತು ನಮ್ಮ ಹುಬ್ಬಳ್ಳಿ ಧಾರವಾಡ ಚಿಗರಿ ಬಸ್ಸಿಗೆ BRTS ಕೊಟ್ಟಿದೆ. ಬಟ್ ಏನಂತಂದರೆ ಇವತ್ತು ನಮ್ಮದು ಸಂಪೂರ್ಣವಾಗಿ ಇಲ್ಲಿ ಏನು ನಮ್ಮ ಹುಬ್ಬಳ್ಳಿ ಧಾರವಾಡ ಜನತೆಗೆ ಅದನ್ನು ಟ್ರಾಫಿಕ್ಕನ್ನು ಸಮಸ್ಯೆ ಮುಕ್ತ ಮಾಡಲಿಕ್ಕೆ ಅಂತಂದರೆ ಇವತ್ತು ಅಷ್ಟೇ ವೆಹಿಕಲ್ ಅಷ್ಟೇ ಅಮೌಂಟ್ದಲ್ಲಿ ಇವತ್ತು ನಮ್ಮ ಧಾರವಾಡ ಸಿಟಿ ದಾಟೋ ತನಕ ಫ್ಲೈ ಓವರ್ ಮಾಡಿ ಮತ್ತು ಹುಬ್ಬಳ್ಳಿಯಲ್ಲಿ ಕೂಡ ಫ್ಲೈ ಓವರ್ ಮಾಡಿಬಿಟ್ರೆ ಇವತ್ತು ಇನ್ನೂ ಹೆಚ್ಚಿನದು ಇದನ್ನು ಮಾಡ್ಬೇಕಂದ್ರೆ ನಮ್ಮ ಧಾರವಾಡದಿಂದ ಹುಬ್ಬಳ್ಳಿ ಮಠನೂ ಕೂಡ ಫ್ಲೈ ಓವರ್ ಮಾಡಿದರೆ ಬಹಳ ಒಳ್ಳೆಯದು ಅಂತೇಳಿ ನಿನ್ನೆ ಸಭೆದೊಳಗೂ ವ್ಯಕ್ತವಾಯಿತು. ಮತ್ತು ಇವತ್ತು ನಮ್ಮ ಧಾರವಾಡ ಧ್ವನಿಯಿಂದ ಅದು ಅಡಿಸಿಕೆ ಕೂಡ ಇದೆ. ನಮ್ಮೆಲ್ಲರೂ ಧಾರವಾಡ ಧ್ವನಿ ಸಂಘಟಕರು ಒಂದು ವಿಚಾರ ಇದೆ, ಫ್ಲೈ ಓವರ್ ಮಾಡಿಬಿಟ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಯಾಕಂತಂದ್ರೆ ಹುಬ್ಬಳ್ಳಿಗೆ ಹೋಗಿ ನಾವು ಡೈರೆಕ್ಟ್ ಹುಬ್ಬಳ್ಳಿಗೆ ಹೋಗ್ತಾನೆ, ಇಲ್ಲೇ ಧಾರವಾಡ ಇಲ್ಲೇ ನಡು ಯಾವ್ದಾರ ಒಂದು ಏರಿಯಾಕ್ಕೆ ಹೋಗಾರ ಇಲ್ಲೇ ತಳಗಡೆ ರೋಡ್ನಾಗ ಹೋಗ್ತಾರೆ. ಹೀಗಾಗಿ ಟ್ರಾಫಿಕ್ ಸಮಸ್ಯೆ ಭಾಳ ಕಡಿಮೆ ಆಗ್ತದೆ. ಅದಕ್ಕೆ ಇವತ್ತೇನು ತಮ್ಮ ಮುಖಾಂತರ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ಇವತ್ತು ನಮಗೆ ಆದಷ್ಟು ಶೀಘ್ರದೊಳಗೆ ಅದು 2028 ಅದು ಇಂಪ್ಲಿಮೆಂಟ್ ಆಗ್ಕೊತು ಯಾವತ್ತು ಅದಾಗಲಿ, ನಮಗೇನು ಅಭ್ಯಂತರ ಇಲ್ಲ. ಬಟ್ ಈಗ ಸದ್ಯ ಮಾತ್ರ ನಮ್ಮ ಧಾರವಾಡ ಹುಬ್ಬಳ್ಳಿ ಧಾರವಾಡದ ಟ್ರಾಫಿಕ್ ಸಮಸ್ಯೆಯನ್ನು ಇತ್ಯರ್ಥ ಪಡಿಸ್ರಿ ಅಂತ ಹೇಳಿ ಹೇಳಿಕೆಗೆ ತಮ್ಮ ಮುಖಾಂತರ ಇಚ್ಛೆ ಪಡ್ತಾ ಇದ್ದೀನಿ. ಧನ್ಯವಾದಗಳು.